ಏನು ಜನಮಾನಪ್ಪ ನಂದು. ನಾನು ಅಂಗಡಿ ಓನರ್ ಆಗಿದ್ದಾಗ ಕಸ ಗುಡಿಸೋಕೆ ಒಂದು ರಸವತ್ತಾದ ಹುಡುಗಿನೇ ಇಟ್ಕೊಂಡಿದ್ದೆ. ಇಲ್ಲಿ ನಾನು ಕಸ ಗುಡಿಸೋ ಸ್ಥಿತಿ ಬಂದ್ಬಿಡ್ತಲ್ಲ. ನಥಿಂಗ್ ಸರ್, ಎವ್ರಿಥಿಂಗ್ ಕ್ಲೀನಿಂಗ್ ಕ್ಲೀನಿಂಗ್ ಇಸ್ ಓವರ್. ಡ್ಯಾಮೇಜ್. ಇಲ್ಲಿ ನಾನ್ ಇಂಗ್ಲಿಷ್ ಮಾತಾಡಬೇಕು, ನೀನಲ್ಲ. ತಪ್ಪಾಯ್ತು ಸರ್. ಸರ್, ಇದನ್ನ ನನ್ನ ಕೈಗೆ ಕೊಡ್ಬೋದಿತ್ತಲ್ಲ. ನೀನು ಮಾಡೋ ಕ್ಲೀನಿಂಗ್ ಕೆಲಸಕ್ಕೆ ನೀನ್ ಕೈ ಕೊಡ್ಬೇಕಾ? ಸರಿ ಸರ್, ಟೇಕ್ ಇಟ್. ಸಾರಿ ಸರ್. ಕುಶ್ಮಾ ಖುಷು, ಎಸ್ ಬ್ಯಾಗ್ ಹಾಕೊಂಡು ಒಳಗ ಬಾರಿ. ಆಗಲ್ಲ. ಯಾಕೆ? ಇವತ್ತು ಥರ್ಡ್ ಡೇ. ಅವಳೆ ನನಗೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಂತ ಹೇಳಿ 100 ಡೇಸ್ ಮಾಡಿದವಳು, ಇಲ್ಲಿ ಅವನಿಗೆ ಥರ್ಡ್ ಡೇ ಸ್ಟಾರ್ಟ್ ಮಾಡಿದಾಳೆ. ನಾನು ಅದನ್ನೆಲ್ಲ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋತೀನಿ ಬಾರಿ. ಹೋಗಿಪ್ಪ. ಹಾಗಾದ್ರೆ ಚಡ್ಡಿ ಲೋ ಇರೋ, ನಿನ್ ಕೊಡ್ತೀನಿ ಬಡ್ಡಿ. ನನಗೆ ಹೇಗ ಅಡ್ಜಸ್ಟ್ ಮಾಡಿದ್ರೆ. ಲೋ ಮುದಿಯ, ನನ್ನ ಕುಸುಮಾನ ಹೊಡ್ಕೊಂಡು ಬಂದು ಟಿಗ್ ಬೇರೆ ಹಾಕೊಂಡು ನನ್ನ ಹಣದಲ್ಲಿ ಇಷ್ಟು ದೊಡ್ಡ ಬ್ಯೂಟಿ ಪಾರ್ಲರ್ ಕಟ್ಕೊಂಡು ಮಜಾ ಮಾಡ್ತಿದ್ಯೇನೋ? ನಿನ್ನ ಪುಟ್ಕೋಸ ಹಣದಿಂದ ಇಷ್ಟು ದೊಡ್ಡ ಪಾರ್ಲರ್ ಬಂದ್ಬಿಡುತ್ತಾ? ಆ ಹಣನ ಕುದುರೆ ಬಾಲ ಕಟ್ಟದೆ, ಜಾಕ್ ಪಾಟ್ ಹೊಡೆದೆ ಇಷ್ಟು ದೊಡ್ಡ ಪಾರ್ಲರ್ ಇಟ್ಟೆ. ನೀನೇನೇ ಹೇಳು, ಕುದುರೆ ಕಟ್ಟಿದ ಹಣ ನಂದೇ ತಾನೆ. ಏನಂದೆ? ಏ ಮುದಿಯ, ನನ್ನ ಹಳೆ ರೇಸರ್ ಎಷ್ಟು ಚೂಪು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಈಗ ಇನ್ನ ಚೂಪ್ ಮಾಡ್ಕೊಂಡ್ ಬಂದಿದ್ದೀನಿ. ಇದ್ರಲ್ಲೇ ನಿನ್ನ ಎಲ್ಲಿ ಎಲ್ಲಿ ಕೆಲಸ ಮಾತ್ರ ಮಾಡ್ಬಿಡಕಣಯ್ಯ. ಜೀವನದಲ್ಲಿ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಈಗ ನಾವಿಬ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಏನದು? ನನ್ನೆಲ್ಲಾ ವ್ಯವಹಾರದಲ್ಲೂ ನನ್ನೆಲ್ಲಾ ಪ್ರಾಪರ್ಟಿ ನನಗೂ ನಿನಗೂ ಸಮ ಪಾಲು. ನಿನ್ನ ಮಾತು ನಂಬೋದು ತಾನೆ? ನೀ ಹೇಳ್ತಾ ಇರೋದಲ್ಲ ಸತ್ಯನಾ? ಹಾಗಾದ್ರೆ ಎಲ್ಲಾದ್ರಲ್ಲೂ 50-50.